हेलो गाइज वेलकम टू बैक माय यूट्यूब चैनल फ्रेंड्स नोड़ी इवत्ती ना वीडियो दली विदाउट इन्वेस्टमेंट अर्निंग अप्लिकेशन बगे तिळिसिकोड्ता इदीनि फ्रेंड्स ई ओंदु अप्लिकेशन नल्ली नीवु एरडे अंद्रे एरडे निमिष केलस माडोदरिंद फ्री अर्निंग अन्न माड्कोबहुदु गाइज अदु कूड याव रीतियागि फ्रेंड्स नोड़ी यावदे ओंदु केवाईसी माडो आवश्यकते इल्ल टास्क कंप्लीट माडो आवश्यकते इल्ल रेफर माडो आवश्यकते इल्ल फ्रेंड्स नोड़ी नी अमौंट अन्न ऐड माडो आवश्यकते कूड इल्ल विदाउट इन्वेस्टमेंट एनी 1 रूपाय कूड हाकदे फ्री आगि अर्निंग अन्न माडबहुदु गाइज ई ओंदु ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ನಿಬ್ಲಿಂಕ್ ಅಂತ ಆಪ್ಷನ್ ಇದೆ ನಿಬ್ಲಿಂಕ್ ಅಂತ ಫ್ರೆಂಡ್ಸ್ ನೋಡಿ ನಿಬ್ಲಿಕ್ ಈ ಒಂದು ಅಪ್ಲಿಕೇಶನ್ನು ಪ್ಲೇಸ್ಟೋರ್ನಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್ ಇದರಲ್ಲಿ ಏನು ಮಾಡಬೇಕು ಒಂದು ಆರ್ಟಿಕಲ್ಸ್ಗಳನ್ನು ಬರೆಯೋದ್ರಿಂದ ಇಲ್ಲಿ ಅರ್ನಿಂಗನ್ನು ಮಾಡ್ಕೋಬೋದು ನಾವು ನೋಡಿ ಪ್ಲೇಸ್ಟೋರ್ನಿಂದ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ರಿಜಿಸ್ಟರ್ ಆಗಬೇಕಪ್ಪ ಅಂತಂದರೆ ಸೈನಪ್ಪು ನೀವು ಗೂಗಲಿಂದ ಕೂಡ ಮಾಡ್ಕೋಬೋದು ಆ್ಯಂಡ್ ನಾನು ಏನು ಮಾಡ್ತೇನೆ ಅಂದರೆ ರ್ಯಾಂಡಮ್ ಆಗಿ ಸೈನಪ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನನ್ನ ನೇಮು ಮತ್ತು ಅದೇ ರೀತಿಗೆ ಲಾಸ್ಟ್ ನೇಮು ಆ್ಯಂಡ್ ಅದೇ ರೀತಿಗೆ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐ ಡಿಯನ್ನು ಹಾಕಿ ಆ್ಯಂಡ್ ಅದೇ ರೀತಿಗೆ ಯೂಸರ್ ನೇಮ್ ಏನು ಕೊಡಬೇಕಂತ ಇದ್ದೀರಾ ಸೊ ಯೂಸರ್ ನೇಮನ್ನು ಹಾಕಿ ನೀವು ಯೂಸರ್ ನೇಮ್ ಹಾಕಿದ ತಕ್ಷಣ ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡನ್ನು ಕೂಡ ಹಾಕಿ ಆ್ಯಂಡ್ ಸೈನಪ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟು ಮಾಡ್ಕೊಂಡ ತಕ್ಷಣ ಇವಾಗ ಏನು ಕಾಣಿಸ್ತಾ ಇದೆ ವೆರಿಫೈ ಇಮೇಲ್ ಸೆಂಟ್ ಸೊ ಇವಾಗ ಏನು ಮಾಡಬೇಕು ಓಕೆ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇವಾಗ ನಿಮ್ಮ ಒಂದು ಇಮೇಲ್ ಏನು ಹಾಕಿರುತ್ತೆ ನೋಡಿರಿ ಇಮೇಲ್ಗೆ ಒಂದು ಮೇಲ್ ಬಂದಿರುತ್ತೆ ಆ ಒಂದು ಮೇಲನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ವೆರಿಫೈಯನ್ನು ಮಾಡಬೇಕು ಗೈಸ್ ವೆರಿಫೈ ಯಾವ ರೀತಿ ಹೀಗೆ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿರುತ್ತೆ ನಿಬ್ಲಿಂಕಿಂದ ಸೊ ಇಲ್ಲಿಂದ ನೀವು ಏನು ಮಾಡಬೇಕು ಇಲ್ಲಿ ಕನ್ಫರ್ಮ್ ಇಮೇಲ್ ಅಂತ ಆಪ್ಷನ್ ಇರುತ್ತೆ ಓಕೆ ಕನ್ಫರ್ಮ್ ಇಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಗೈಸ್ ನೋಡ್ತಾ ಇರ್ಬೋದು ಕನ್ಫರ್ಮ್ ಸಾರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಪ್ಷನ್ ಕಾಣಿಸ್ತಾ ಇದೆ ನೀವು ಏನು ಮಾಡಬೇಕು ಮತ್ತೆ ರಿಫ್ರೆಶ್ ಮಾಡು ಈ ರೀತಿಯಾಗಿ ಮಾಡಿ ನೀವು ಏನು ಪಾಸ್ವರ್ಡು ಇಮೇಲ್ ಐ ಡಿ ಏನು ಕೊಟ್ಟಿರ್ತೀರ ಅದನ್ನು ಹಾಕಿ ಮತ್ತೆ ಇಲ್ಲಿ ಲಾಗಿನ್ ಆಗಬೇಕು ಫ್ರೆಂಡ್ಸ್ ಓಕೆ ಗೈಸ್ ನೋಡಿ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನಾನು ಮತ್ತೆ ಲಾಗಿನ್ ಆದೆ ಲಾಗಿನ್ ಆದ ತಕ್ಷಣ ಇವಾಗ ಕೇಳ್ತಾ ಇದೆ ನೀವು ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಚೂಸ್ ಮಾಡಿ ಅಂತ ಗೈಸ್ ನೋಡಿ ನನಗೆ ಫಾರ್ ಎಕ್ಸಾಂಪಲ್ ಸಾರಿ ಇಲ್ಲಿ ನೋಡಿ ಎಜುಕೇಷನ್ ಇಂಟ್ರೆಸ್ಟ್ ಇದೆ ಅಂದ್ಕೊಳ್ಳಿ ಆ್ಯಂಡ್ ಅದೇ ರೀತಿಗೆ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಪೇರೆಂಟಿಂಗ್ ಇಂಟ್ರೆಸ್ಟ್ ಇದೆ ಆ್ಯಂಡ್ ಫ್ಯಾಷನ್ ಇಂಟ್ರೆಸ್ಟ್ ಇದೆ ಆ್ಯಂಡ್ ಫುಡ್ ಕುಕಿಂಗು ಸೊ ಈ ರೀತಿ ಯಾವ್ಯಾವ ಇಂಟ್ರೆಸ್ಟ್ ಇದೆ ಹಾಬೀಸು ಫನ್ನು ಸೊ ಲೈಫ್ ಸ್ಟೈಲ್ಸು ಸೊ ಇವೆಲ್ಲವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಏನು ಇಂಟ್ರೆಸ್ಟ್ ಅನಿಸುತ್ತೆ ಸೊ ಇವೊಂದು ಏನು ನಾಲ್ಕೈದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸೊ ಅದೇ ರೀತಿಯಾಗಿ ಸೈನ್ಸ್ ಆ್ಯಂಡ್ ಟೆಕ್ಕು ಆ್ಯಂಡ್ ಅದೇ ರೀತಿಗೆ ರಿವ್ಯೂಸು ಸೊ ಓಕೆ ನೀವು ಕೂಡ ಯಾವುದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಸರಿನಾ ಲೈಫ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಒಪಿನಿಯನ್ಸ್ ಓಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಕ್ರಿಪ್ಟೋ ಒಂದು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು ಗೈಸ್ ನೋಡಿ ಫಾಲೋ ಪೀಪಲ್ ಓಕೆ ಇವಾಗ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಇಲ್ಲಿ ಪೀಪಲ್ಸನ್ನು ನಾವು ಫಾಲೋ ಮಾಡೋಕ್ಕೆ ಕೇಳ್ತಾ ಇದೆ ನೋಡಿ ಗೈಸ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ 1, 2, 4, 5, 6 ಪೀಪಲ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ ಫಾಲೋ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡ್ತೀನಿ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಗಾಯ್ಸ್ ಇವಾಗ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಆರ್ಟಿಕಲ್ಸ್ಗಳನ್ನು ಇಲ್ಲಿ ಬರ್ತಿದ್ದಾರೆ ಸೊ ನೀವು ಕೂಡ ಯಾವುದೇ ಒಂದು ಆರ್ಟಿಕಲ್ಸನ್ನು ಬರೆದು ಇಲ್ಲಿ ಅರ್ನಿಂಗನ್ನು ಮಾಡ್ಕೋಬೋದು ಅರ್ನಿಂಗನ್ನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಏನು ಮೇನ್ ಇನ್ಫಾರ್ಮೇಷನ್ ಏನು ಈ ಪ್ಲಸ್ ಐಕಾನ್ ಇದೆ ನೋಡಿ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ನೋಡಿ ಪೋಸ್ಟ್ ಇನ್ ಕಮ್ಯುನಿಟಿ ಆರ್ಟಿಕಲ್ ಅಂತ ಆಪ್ಷನ್ ಇದೆ ನೀವು ಆರ್ಟಿಕಲನ್ನು ಚೂಸ್ ಮಾಡಬೇಕು ಆರ್ಟಿಕಲನ್ನು ಚೂಸ್ ಮಾಡಿಕೊಂಡು ಯಾವ ಒಂದು ಕ್ಯಾಟಗರಿ ಆರ್ಟಿಕಲ್ ಕ್ಯಾಟಗರಿ ಯಾವುದು ನೀವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅವೆಲ್ಲವನ್ನು ಇಲ್ಲಿ ತೋರಿಸ್ತಾ ಇರುತ್ತೆ ಆರ್ಟಿಕಲ್ಸ್ ಒಂದು ಕೆಟಗರಿ ಯಾವುದಿರುತ್ತೆ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಕ್ರಿಪ್ಟೋ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಬಿಸ್ನೆಸ್ ನಾನು ಬಿಸ್ನೆಸ್ಸನ್ನು ಇಲ್ಲಿ ಚೂಸ್ ಮಾಡ್ಕೋತಾ ಇದ್ದೀನಿ ಚೂಸ್ ಮಾಡ್ಕೊಂಡು ನೋಡಿ ಇಲ್ಲಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಆರ್ ಟೈಟಲ್ ಸೊ ಆರ್ಟಿಕಲ್ದು ನೀವು ಏನು ಟೈಟಲ್ ಬರೀಬೇಕಾಗುತ್ತೆ ಗೈಸ್ ನೋಡಿ ನಿಮಗೆ ಆರ್ಟಿಕಲ್ ಬರೆಯೋಕೆ ಬರಲ್ಲ ಸೊ ಏನು ಮಾಡೋದು ಹಾಗೆ ಹೀಗೆ ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಾನು ಏನು ಮಾಡ್ತೇನೆ ಅಂದರೆ ಇವಾಗ ಬರಬೇಕು ಸೀದಾ ಏನಿಲ್ಲ ಸೀದಾ ಬರಬೇಕು ಬಂದುಬಿಟ್ಟು ನಮ್ಮ ಒಂದು ಕ್ರೋಮ್ನಲ್ಲಿ ಸರ್ಚ್ ಮಾಡಿಬಿಡ್ಬೇಕು ಬಿಸ್ನೆಸ್ ಆರ್ಟಿಕಲ್ಸ್ ಅಂತ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸರ್ಚ್ ಮಾಡಿ ಆರಾಮಾಗಿ ನೀವು ಏನು ಮಾಡಬೇಕು ಸೊ ಇಲ್ಲಿಂದ ಎಲ್ಲ ಒಂದು ಆರ್ಟಿಕಲ್ಸನ್ನು ತೊಗೋಬೋದು ಕಾಪಿ ಪೇಸ್ಟ್ ಕೂಡ ಮಾಡ್ಕೋಬೋದು ಗೈಸ್ ನೋಡ್ತಾ ಇರ್ಬೋದು ಇವಾಗ ದ 37 ಬೆಸ್ಟ್ ಬಿಸ್ನೆಸ್ ಆರ್ಟಿಕಲ್ಸ್ ಅಂತ ಇದೆ ಆಪ್ಷನ್ ಇದ್ದಾವೆ ಟಾಪ್ 10 ಈ ರೀತಿಗೆ ನೋಡ್ತಾ ಇರ್ಬೋದು ಇವು ಆರ್ಟಿಕಲ್ಸ್ಗಳಿದ್ದಾವೆ ಈ ಒಂದು ಆರ್ಟಿಕಲ್ಸ್ಗಳನ್ನು ನೋಡ್ಕೋಬೋದು ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಎಷ್ಟೊಂದು ಆರ್ಟಿಕಲ್ಸ್ 8, 9, 10, 11 ಈ ರೀತಿಗೆ 37 ಆರ್ಟಿಕಲ್ಸ್ ಇದ್ದಾವೆ ಓಕೆ ಗೈಸ್ ಇವಾಗ ನೋಡಿ ನಾನೊಂದು ಸಿಂಪಲ್ ಆಗಿ ತೊಗೊಂಡಿದ್ದೀನಿ ಮ್ಯಾನೇಜಿಂಗ್ ದ ಫ್ಯಾಮಿಲಿ ಬಿಸ್ನೆಸ್ ಅಂತ ಸೊ ಇದನ್ನು ನಾನು ಏನು ಮಾಡ್ತೇನೆ ಅಂದರೆ ಕಾಪಿ ಮಾಡ್ಕೋತೇನೆ ಇದು ಏನಾಗುತ್ತಪ್ಪ ಅಂತಂದರೆ ನಂದು ಟೈಟಲ್ ಆಗುತ್ತೆ ಇಲ್ಲಿ ಸೊ ಓಕೆ ಇವಾಗ ಟೈಟಲನ್ನು ಕ್ಲಿಕ್ ಮಾಡಿಕೊಂಡೆ ಮಿನಿಮಮ್ 50 ಕ್ಯಾರೆಕ್ಟರ್ದು ಇಲ್ಲಿ ಟೈಟಲ್ ಬೇಕು ಇವಾಗ ನಂದು ಏನಾಗಿದೆ ಅಂದರೆ 30 ಕ್ಯಾರೆಕ್ಟರ್ ಟೈಟಲ್ ಆಗಿದೆ ಸೊ ಓಕೆ ಆದರೂ ತಲೆ ಕೆಡಿಸ್ಕೋಬೇಡಿ ಹೋಗಿ ಬೇಗ 50 ಕ್ಯಾರೆಕ್ಟರ್ದು ಯಾವುದಾದ್ರೂ ಒಂದು ಟೈಟಲನ್ನು ತೊಗೊಳ್ಳಿ ನೋಡಿ 8 ಮಿಸ್ಟೇಕ್ಸ್ ದ ಫಸ್ಟ್ ಇಲ್ಲಿ ಈ ರೀತಿಯಾಗಿ ಇದೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು
ಮಾಡ್ಕೋತೀನಿ ಓಕೆ ಗೈಸ್ ನೀವು ಕೂಡ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಸೋ ಇಲ್ಲ ಅಂದ್ರೆ ಬೇರೆ ಅನ್ನ ಕೂಡ ಮಾಡ್ಕೋಬಹುದು ಬಟ್ ಎಲ್ಲರೂ ಒಂದೇ ಇದನ್ನ ಬರಿಬೇಡಿ ಬೇರೆ ಬೇರೆ ಆಗಬೇಕು ಗೈಸ್ ನೋಡ್ತಾ ಇರಬಹುದು ಇವಾಗ ಏನಾಯ್ತು ನಾನು ಟೈಟಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡೆ ಇವಾಗ ನೆಕ್ಸ್ಟ್ ಮೇಲ್ಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ರಿವ್ಯೂಸ್ ಅನ್ನ ಇಲ್ಲಿ ಬರಿಬೇಕು ಫ್ರೆಂಡ್ಸ್ ರಿವ್ಯೂಸ್ ಅನ್ನ ಬರಿಬೇಕಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡ್ತಾ ಇರಬಹುದು ಸೋ ಇಷ್ಟೊಂದು ಓಕೆ 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 ಗೈಸ್ ಇದನ್ನ ಕಾಪಿ ಮಾಡ್ಕೊಂಡೆ ನಾನು ಕಾಪಿ ಮಾಡ್ಕೊಂಡು ಏನು ಮಾಡ್ತಾ ಇದೀನಿ ಇಲ್ಲಿ ಪೇಸ್ಟ್ ಮಾಡಿದೆ ಸೋ ಪೇಸ್ಟ್ ಮಾಡಿ ಯಾವುದಾದ್ರೂ ಇಮೇಜ್ ಇಲ್ಲಿ ಅಟ್ಯಾಚ್ ಮಾಡೋದಿದೆಯಾ ಯಾವುದಾದ್ರೂ ಲಿಂಕ್ ಇಲ್ಲಿ ಅಟ್ಯಾಚ್ ಮಾಡೋದಿದೆಯಾ ಸೋ ಓಕೆ ನೋಡ್ಕೊಂಡು ಇಲ್ಲಿ ಲಿಂಕು ಇಮೇಜ್ಗಳನ್ನು ಅಟ್ಯಾಚ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಆರ್ಟಿಕಲ್ಸನ್ನು ಬರೆದಿದ್ದೀನಿ ಸೊ ಎಷ್ಟು ಉದ್ದಾಗ ಬರೆದಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಫ್ರೆಂಡ್ಸ್ ಈ ರೀತಿಯಾಗಿ ದೊಡ್ಡದು ಬರಿಬೇಕು ಅಕ್ಷರ ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಸೊ ಈ ರೀತಿಯಾಗಿ ಮಾಡ್ಬೋದು ಸೊ ಇವುಗಳನ್ನು ಅಕ್ಷರಗಳನ್ನು ನೀವು ಸ್ವಲ್ಪ ಏನು ಮಾಡ್ಬೋದು ಸೊ ಸ್ಟೈಲಿಶ್ ಕೂಡ ಮಾಡಿಕೊಂಡು ಬರಿಬೋದು ಇಲ್ಲಿ ಕೆಳಗಡೆ ಇದೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡ್ಕೋಬೋದು ಆ್ಯಂಡ್ ಪೋಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೇನೆ ನಾನು ಪೋಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆರ್ಟಿಕಲ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸಕ್ಸಸ್ಫುಲಿ ಅಂತ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಸೈಡ್ಗೆ ರೈಟ್ ಸೈಡ್ಗೆ ಇಲ್ಲಿ ಮೀ ಅಂತ ಸೊ ಮೀ ಅಂತ ಅಂದರೆ ನಿಮ್ಮದು ಪ್ರೊಫೈಲ್ ಆಪ್ಷನ್ ಇದೆ ಸೊ ಇಲ್ಲಿ ನಿಮ್ಮದು ಒಂದು ಆರ್ಟಿಕಲ್ ಏನು ಬರೆದಿದ್ದೀರಾ ನೋಡಿರಿ ಇದೊಂದು ಬಂದಿರುತ್ತೆ ಇಲ್ಲಿ ಆರ್ಟಿಕಲ್ ಓಕೆ ಗೈಸ್ ಈ ಒಂದು ಆರ್ಟಿಕಲಿಂದ ನೀವು ಯಾವ ರೀತಿಗೆ ಅಮೌಂಟನ್ನು ಪಡ್ಕೋತೀರಾ ಗೈಸ್ ಇವಾಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಇಲ್ಲಿ ಯಾವ ರೀತಿಯಾಗಿ ಲೈಕ್ಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೀವು ಏನು ಮಾಡ್ತಾರಪ್ಪ ಅಂತಂದರೆ ಯೂಸರ್ಸ್ ಬಂದುಬಿಟ್ಟು ಇಲ್ಲಿ ಲೈಕ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ಲೈಕ್ಸ್ಗಳನ್ನು ಯಾವ ರೀತಿ ಕೊಡ್ತಾರೆ ನೋಡಿರಿ ಅದೇ ರೀತಿಯಾಗಿ ನಿಮ್ಮದು ಇಲ್ಲಿ ಆರ್ಟಿಕಲು ನಿಮ್ಮದು ಅಪ್ರೂವ್ ಆಗುತ್ತೆ ಸೊ ಅಪ್ರೂವ್ ಅಂದರೆ ನಿಮ್ಮದು 15 ಲೈಕ್ ಕಂಪ್ಲೀಟ್ ಆಯ್ತು ಅಂದರೆ ಇಲ್ಲಿ 15% 18% ಈ ರೀತಿಯಾಗಿ ಈ ಒಂದು ಬಾರ್ ಏನಿದೆ ನೋಡಿ ಇಲ್ಲಿ ನಂದು ಏನು 28% ಅಂತ ತೋರಿಸಿದೆ ನೋಡಿ ಎಡಿಟ್ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಒಂದು ಪ್ರೊಫೈಲ್ಸನ್ನು ಕೂಡ ನೀವು ಎಡಿಟ್ ಮಾಡ್ಕೊಳ್ಳಿ ಆ್ಯಂಡ್ ಅದೇ ರೀತಿಯಾಗಿ ಈ ಒಂದು ಲೈಕ್ಸ್ ಹೇಗಾಗುತ್ತೆ ನೋಡಿ ಈ ಒಂದು ಆರ್ಟಿಕಲ್ಗೆ ಆಮೇಲೆ 100% ಈ ಒಂದು ಲೈನ್ 100% ಆಗುತ್ತೆ ಆವಾಗ ನಿಮ್ದು ಏನಾಗುತ್ತಪ್ಪ ಅಂತಂದರೆ ಅಮೌಂಟ್ ಬಂದುಬಿಟ್ಟು ಅಂದರೆ ಕೆಲವೊಂದು ಅಮೌಂಟನ್ನು ಬಂದುಬಿಟ್ಟು ನಿಮಗೆ ಬರುತ್ತೆ ಸೊ ಯಾವ ರೀತಿ ಸೊ ಅದನ್ನು ಹೇಗೆ ಅಂದರೆ ಇಲ್ಲಿ ಪೇಮೆಂಟ್ಸ್ ಅಂತ ಆಪ್ಷನ್ ಇದೆ ಪೇಮೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೇನೆ ಇಲ್ಲಿ ನಿಮಗೆ 10 ಕ್ರೆಡಿಟ್ಸು 100 ಕ್ರೆಡಿಟ್ಸು 500 ಕ್ರೆಡಿಟ್ಸ್ ಅಂತ ಕ್ರೆಡಿಟ್ಸ್ ಬರುತ್ತೆ ಸೊ ಕ್ರೆಡಿಟ್ಸ್ ಅಂದರೆ ಏನು ಸೊ 1 ಕ್ರೆಡಿಟ್ಸ್ ಈಜ್ಕೊಳ್ ಟು ಎಷ್ಟು ರೂಪಾಯಿ ಆಗುತ್ತೆ ಸೊ ಸಾರಿ 10 ಕ್ರೆಡಿಟ್ಸ್ ಈಜ್ಕೊಳ್ ಟು 1 ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿಗೆ ರೆಡೀಮ್ ಆಲ್ ಕ್ರೆಡಿಟ್ಸ್ ನೋಡಿ ನಿಮಗೆ ಕ್ರೆಡಿಟ್ಸ್ ಬಂದುವಪ್ಪ ಅಂತಂದರೆ ಆಲ್ ರೆಡೀಮ್ ಆಲ್ ಕ್ರೆಡಿಟ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಗೈಸ್ ನೋಡ್ತಾ ಇರ್ಬೋದು ಇವಾಗ ಬಾಯ್ ಲೈಕ್ ಮಲಯಾಳಿ ಬಾಯ್ ಲೈಕ್ ಯುವರ್ ಪೋಸ್ಟ್ ನೋಡಿ ನಮ್ಮ ಪೋಸ್ಟನ್ನು ಲೈಕ್ ಮಾಡಿದ್ರು ಡಾರ್ಕ್ ಸೆಂಟೆ ಮೆಸೇಜ್ ಅಂತ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಪೋಸ್ಟ್ ಕೂಡ ಲೈಕ್ಸನ್ನು ಮಾಡ್ತಾ ಇದ್ದಾರೆ ಗೈಸ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಮದು ಇಲ್ಲಿ ಬರುತ್ತೆ ನಾನು ಹಾಕೋ ಪುರ್ಸದ್ಗಿಲ್ದೆ ಲೈಕ್ಸ್ ಆಯಿತು ಲೈಕ್ಸ್ ಯಾಕೆ ಕೊಡ್ತಾರಪ್ಪ ಅಂತಂದರೆ ಇಲ್ಲಿ ಆರಾಮಾಗಿ ಅವರು ಏನು ನೋಡ್ತಾ ಇರ್ಬೋದು ಗೈಸ್ ನಿಮಗೆ ಹೇಳಿದ ಹಾಗೆಯೇ 4 ಲೈಕ್ಸ್ ಕಂಪ್ಲೀಟ್ ಆಯಿತು ಸೊ 4 ಲೈಕ್ಸ್ ಕಂಪ್ಲೀಟ್ ಆದ ತಕ್ಷಣ ಹೀಗೆ 15 20 ಯಾವ ರೀತಿಯಾಗಿ ನೋಡಿ ಗೈಸ್ ನಾನು ಯಾವ ರೀತಿಯಾಗಿ ಲೈಕ್ಸ್ ಇಲ್ಲಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಇವರು ಕೂಡ ನಮ್ಮ ಒಂದು ಪೋಸ್ಟ್ಗಳಿಗೆ ಲೈಕ್ಸನ್ನು ಕೊಡ್ತಾರೆ ಲೈಕ್ಸನ್ನು ಹೇಗೆ ಕಂಪ್ಲೀಟ್ ಆಗುತ್ತೆ ಹಾಗೆ ಅರ್ನಿಂಗನ್ನು ಮಾಡ್ಕೋಬೋದು ನಿಮಗೆ ಎಲ್ಲವನ್ನ ಅರ್ಥ ಆಗಿದೆ ಅನ್ಕೋತೀನಿ ಸೊ ಇಷ್ಟು ನಾನು ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಬಂದಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಮದು ಅರ್ನಿಂಗ್ ಆಗುತ್ತೆ ಸೊ 4 ಲೈಕ್ಸನ್ನು ಇಲ್ಲಿ ಕಂಪ್ಲೀಟ್ ಆಗಿದ್ದೇವೆ ಇಲ್ಲಿ 4% ಇವಾಗ ನಮ್ಮದು ಕಂಪ್ಲೀಟ್ ಆಯಿತು ಇನ್ನು ನೋಡಬೇಕು ಫ್ರೆಂಡ್ಸ್ 24 ಅವರ್ಸ್ ಒಳಗೆ ನಿಮ್ದು ಏನಿಲ್ಲ ಅಂದರೂ 50 to 100 80% ತನಕ ನಿಮ್ಮದು ಲೈಕ್ಸ್ ಕಂಪ್ಲೀಟ್ ಆಗಿರುತ್ತೆ ಸೊ ಲೈಕ್ಸ್ ಮಾಡಿದ ತಕ್ಷಣ ನಿಮ್ಮದು ಏನಪ್ಪ ಅಂತಂದರೆ ಕ್ರೆಡಿಟ್ಸ್ ಬಂದು ಸೇರುತ್ತೆ ಸೊ ಕ್ರೆಡಿಟ್ಸ್ ಬಂದ ತಕ್ಷಣ ನೀವು ಏನು ಮಾಡಬೇಕು ರಿಡೀಮ್ ಕ್ರೆಡಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು ರಿಡೀಮ್ ಆಲ್ ಕ್ರೆಡಿಟ್ಸ್ ಅಂತ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಿಡ್ರಾ ಅಂತ ಆಪ್ಷನ್ ಇರುತ್ತೆ ವಿಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ನಿಮ್ಮ ಒಂದು ಪ್ರೊಫೈಲನ್ನು ಎಲ್ಲ ಒಂದು ಫಿಲ್ ಅಪ್ ಮಾಡ್ಕೊಂಡು UPI ID ಅಥವಾ ಪೇಪಾಲ್ಗೆ ಇಲ್ಲಿಂದ ಪೇಮೆಂಟ್ ತೊಗೋಬೋದು ಸೊ ಪೇಪಾಲ್ ಐಡಿಯನ್ನು ಹಾಕಿನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೊ ಹೇಗೆ ಲೈಕ್ ಆಗ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಮೇಲ್ಗಡೆ ಮೆಸೇಜ್ ಕೂಡ ಬರ್ತಾ ಇದ್ದಾವೆ ಲೈಕ್ ಮಾಡ್ತಾ ಇದ್ದಾರೆ ಲೈಕ್ ಮಾಡ್ತಾ ಇದ್ದಾರೆ ಅಂತ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಏನು ಮಾಡಬೇಕು ಗೈಸ್ ನೋಡಿರಿ ಟೋಟಲ್ ಆಗಿ 5 ಲೈಕ್ಸ್ ಕಂಪ್ಲೀಟ್ ಆಯಿತು ಸೊ ಈ ರೀತಿಯಾಗಿ ಲೈಕ್ಸು ಕಂಪ್ಲೀಟ್ ಆಗುತ್ತೆ 101% ಇದು ಪೇಮೆಂಟ್ ಕೊಡುತ್ತೆ ಬೆಸ್ಟ್ ಅಂದರೆ ಬೆಸ್ಟ್ ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನೀವು ಆರ್ಟಿಕಲನ್ನು ಸ್ವಂತ ಬರಿಬೇಕಂತ ಏನಿಲ್ಲ ನೀವು ಏನು ಮಾಡಿ ಅಂದರೆ ಗೂಗಲಿಂದ ಎಲ್ಲವನ್ನು ಕಾಪಿ ಪೇಸ್ಟ್ ಹೊಡೆದುಬಿಡಿ ಸರಿನಾ ಸೊ ಏನು ಅನಿಸುತ್ತೆ ಸ್ವಲ್ಪ ಡೀಟೇಲ್ ಆಗಿ ಕರೆಕ್ಟಾಗಿ ಬರೆದು ಅಥವಾ ಒಂದು ಫೋಟೋ ಹಾಕಿ ಅಟ್ರಾಕ್ಟಿವ್ ಆಗಿ ಕಾಣಬೇಕಂದ್ರೆ ಒಂದು ಫೋಟೋನ ಹಾಕಿ ಯಾವುದಾದ್ರೂ ಬಿಸ್ನೆಸ್ ವೈಸ್ ಏನಾದರೂ ಬರಿತೀರಲ್ವ ಲಿಂಕ್ ಇರೋ ಒಂದು ಫೋಟೋ ಹಾಕಿ ಆವಾಗ ಅಟ್ರಾಕ್ಟಿವ್ ಕಾಣಿಸುತ್ತೆ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದರೆ ಲೈಕ್ಸ್ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಈ ರೀತಿಯಾಗಿ ಲೈಕ್ಸನ್ನು ಕೊಡ್ತಾ ಹೋದರು ಅಂದರೆ ನಮ್ಮದಕ್ಕೂ ಕೂಡ ಲೈಕ್ಸ್ ಆಗುತ್ತೆ ಲೈಕ್ಸ್ ಆದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ನೆಕ್ಸ್ಟು ನಮ್ಮದು ಇದು ಪ್ರೊಫೈಲ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ತಕ್ಷಣ ನಮಗೆ ಕ್ರೆಡಿಟ್ಸ್ ಬರುತ್ತೆ ಸೊ ಅಲ್ಲಿಂದ ನೀವು ಆರಾಮಾಗಿ ವಿಡ್ರಾನ ತೊಗೋಬೋದು 100% ಪೇಮೆಂಟ್ ಕೊಡುತ್ತೆ ಡೋಂಟ್ ವರಿ ಪೇಮೆಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಮಾಡೋದು ನಾನು ನಿಮಗೆ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದ್ರ ಜೊತೆಗೆ ಲೈಕನ್ನು ಮಾಡಿ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಮಾಡಬೇಕು ಫ್ರೀಯಾಗಿ ಆನ್ಲೈನಲ್ಲಿ ಅಂದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್.